ಇನ್ನು ದೂರು ನೀಡಿದ ಬಳಿಕ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಿವೇಕ್ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಒಟ್ಟಾರಾಗಿ 30ಕ್ಕೂ ಹೆಚ್ಚು ಶಾಸಕರ ಮೇಲೆ ಸ್ಟಿಂಗ್ ಮಾಡಿತ್ತು. ಈ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಶಾಸಕರ ಭ್ರಷ್ಟಾಚಾರದ ಆರೋಪಗಳು ಬಯಲಾಗಿತ್ತು. ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ಶಾಸಕರನ್ನು ದುರ್ತಾಗಿಕೊಂಡಿದ್ದಾರೆ. ಇದರ ಬಗ್ಗೆ ಲೋಕಾಯುಕ್ತಕ್ಕೆ ವಿವೇಕ್ ರೆಡ್ಡಿ ಅವರು, ಯಾಕಂದ್ರೆ ಇಲ್ಲಿ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಥವಾ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ವಿವೇಕ್ ರೆಡ್ಡಿ ಅವರು ದೂರು ಕೊಟ್ಟಿದ್ದಾರೆ. ಅವರನ್ನೇ ಮಾತಾಡ್ಸೋಣ ಬನ್ನಿ. ಸರಿಗೆ ದೂರು ಕೊಟ್ಟಿದ್ದೀರಿ, ಆ ದೂರಿನ ಮುಖ್ಯ ಅಂಶಗಳೇನು ಸರ್? ಒಂದು ಇತ್ತೀಚಿನ ಸ್ಟಿಂಗ್ ಆಪರೇಷನ್ನಲ್ಲಿ ಮಾಧ್ಯಮದಲ್ಲಿ ಬಂದಂತಹ ಚಿತ್ರಣಗಳೇನಿದೆ ಆ ಚಿತ್ರಣಗಳಲ್ಲಿ ಸ್ಪಷ್ಟವಾಗಿ ಶಿವಶಂಕರ ರೆಡ್ಡಿ ಗೋರಿಬಿದನೂರು ಎಂಎಲ್ಎ 1 ಕಿಲೋಮೀಟರ್ಗೆ 2 ಲಕ್ಷ ಅಂತೆ ಕೇಬಲ್ ಹಾಕಲಿಕ್ಕೆ ಹಣ ಬೇಡಿಕೆ ಇಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇದು ಎಲ್ರಿಗೂ ಗೊತ್ತಾಗಿದೆ. ಇದರ ಜೊತೆಗೆ ಅವರ ಅಸಿಸ್ಟೆಂಟ್ಗೆ ಹಣವನ್ನು ಕೊಡು ಅಂತಲೂ ಹೇಳಿದ್ದಾರೆ. ಅಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಕೇಬಲ್ ಕಂಪನಿಯವರು ಪ್ರತಿನಿಧಿಗಳು ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ಸೆಕ್ಷನ್ 13 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆಯಲ್ಲಿ ಅಡಿ ಇದು ಒಂದು ಬಹುದೊಡ್ಡ ಅಪರಾಧ. ಆದರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತರ್ಕೆ ಆಗ್ತಾಯಿದ್ರೂ ಸಹ FIR ಆಗಿಲ್ಲ, ಇದರ ಬಗ್ಗೆ ತನಿಖೆ ಆಗ್ತಾಯಿಲ್ಲ. ಆದ್ದರಿಂದ ನಾವು ಲೋಕಾಯುಕ್ತ VL ಜಗದೀಶ್ ಅನ್ನೋ ವಕೀಲರು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಕೂಡಲೇ ತನಿಖೆ FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಮಾನ್ಯ ಲೋಕಾಯುಕ್ತರು ಅದನ್ನು ADGP SP ಸೂಕ್ತ ಕ್ರಮ ತೆಗೆದುಕೊಳ್ಳಿ ಕಾನೂನು ಪ್ರಕಾರ ಅಂತ ಹೇಳಿದ್ರು. ಆದ್ದರಿಂದ SP ಸಹ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದನ್ನು ತೀವ್ರವಾಗಿ ನಾವು ತನಿಖೆಗೆ ಒಳಪಡಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇಂಥ ವಿಡಿಯೋಗಳನ್ನೆಲ್ಲ ತರಿಸ್ಕೊಂಡು ನಾವು ಅದರಲ್ಲಿ ಏನಿದೆ ಅಂತ ತನಿಖೆ ಮಾಡ್ತಾಯಿದ್ದೀವಿ, ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಸೂಕ್ತ ಕ್ರಮ ಅಂದರೆ FIR ದಾಖಲೆ ಆಗಬೇಕು ಅಂತ ಒಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮೇಲ್ನೋಟಕ್ಕೆ ಆ ವಿಡಿಯೋ ನೋಡಿದಾಗ, ಯಾಕಂದ್ರೆ ನೇರವಾಗಿ ಶಾಸಕರು ತೆಗೆದುಕೊಳ್ಳೋ, ಬೇರೆ ಯಾರು ತೆಗೆದುಕೊಳ್ಳೋದಿಲ್ಲ, ನೇರವಾಗಿ ಶಾಸಕರು ತೆಗೆದುಕೊಳ್ತಾರೆ. ಹೀಗಾಗಿ ಅರೆಸ್ಟ್ ಮಾಡಿ ತನಿಖೆ ಮಾಡೋದಾಗತ್ತೆ, ಆ ಥರ ಬೀಳುತ್ತೆ ಸರ್, ಹೆಂಗೆ ಸರ್ ಏನಾಗುತ್ತೆ? ಖಂಡಿತವಾಗೂ ಆಗುತ್ತೆ. ಯಾಕೆಂದರೆ ಯಾರು ಬೇಡಿಕೆಯನ್ನಿಟ್ಟರು ಈ ಹಣಕ್ಕಾಗಿ ಅವರು ಇದರ ಮೂಲ ಸೂತ್ರಧಾರರಾಗ್ತಾರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ 13ನಲ್ಲಿ. ಬೇಡಿಕೆ ಇಟ್ಟಂಥವ್ರು ಆ ಮಧ್ಯದಲ್ಲಿದ್ದಂಥ ವೀರಣ್ಣ ಅಲ್ಲ, ಅವರ ಅಸಿಸ್ಟೆಂಟ್ ಅಲ್ಲ, ಸಹಾಯಕ ಅಲ್ಲ. ಬೇಡಿಕೆ ಇಟ್ಟರದೆ ಈ ಕಂಪನಿಗೆ ಮೂಲವಾಗಿ ಶಾಸಕರು. ಆದ್ದರಿಂದ ಶಾಸಕರು ಇದಕ್ಕೆ ಈ ಒಂದು ಅಕ್ಯೂಸ್ ನಂಬರ್ 1 ಆಗಿ ಇದಕ್ಕೆ ಉತ್ತರ ನೀಡಬೇಕಾಗತ್ತೆ. ಶಾಸಕರ ನಂತರ ಯಾವ ಸಹಾಯಕ ದುಡ್ಡು ತಗೊಂಡೋ ಅವರ ಆದೇಶದ ಮೇಲೆ ತಗೊತಾನೆ. ಅದರಿಂದ ಶಾಸಕರೇ ಇದಕ್ಕೆ ಮೂಲ ಕಾರಣಕರ್ತರಾಗ್ತಾರೆ. ಇನ್ನು 30ಕ್ಕೂ ಹೆಚ್ಚು ಶಾಸಕರ ಮೇಲೆ, ಯಾಕಂದರೆ ಕಾಂಗ್ರೆಸ್ ಇದ್ದಾರೆ ಅಲ್ಲಿ, JDS ಇದ್ದಾರೆ, ಅವರೆಲ್ಲರೂ ಆ ಥರ ತುಂಬ ಜನ ಈ ಥರ ಭಾಗವಹಿಸಿದ್ರು, ದಂಚು ತಗೊಂಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಾಗ ಸರ್ ತುಂಬ ಜನ ಇದ್ದಾರೆ ಸರ್, ಅವ್ರ ಮೇಲೆ ದೂರ ಆಗುತ್ತೆ ಹೆಂಗೆ ಸರ್? ಖಂಡಿತವಾಗೂ ಆಗುತ್ತೆ. ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದ್ರ ಬಗ್ಗೆನೂ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಒರಿಜಿನಲ್ ವಿಡಿಯೋಸ್ ಅವರಿಗೆ ಕೊಡಬೇಕಾಗುತ್ತೆ. ಆ ಒರಿಜಿನಲ್ ವಿಡಿಯೋಸ್ ಕೊಟ್ಟಿದ್ದಲ್ಲಿ ಅದನ್ನು ಎಲ್ಲ ವಿಡಿಯೋಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪಾವಗಡದಲ್ಲಿ ನಡೆದಂಥ ಪ್ರಕರಣ, ವೆಂಕಟರಮಣಪ್ಪನವರು ಹೇಗೆ ಸ್ಟಿಂಗ್ ಆಪರೇಷನ್ನಲ್ಲಿ ಹಣವನ್ನು ಪಡೆದುಕೊಂಡ್ರು, ನಾನು ಪವರ್ ಟಿವಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಹಲವಾರು ಶಾಸಕರು ಇದ್ದಂಥ ಹೀಗೆ ಮಾಡಿದಂಥ ಪ್ರಸಂಗದಲ್ಲಿ ಅವ್ರನ್ನೆಲ್ಲರನ್ನೂ ಸಹ ಹಿಡಿದಿದ್ದಾರೆ. ತಕ್ಷಣ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನಿತರ ಪ್ರಕರಣಗಳಲ್ಲಿ ಸಹ ಶಿವಮೊಟೋ ತನಿಖೆ ಆಗುವಂಥ ಒಂದು ಸಂದರ್ಭನೂ ಬರ್ಬೋದು. ಅದರ ಬಗ್ಗೆ ಅವರ ಮಾಹಿತಿ ಅಥವಾ ಮಾಹಿತಿನ ಕಲೆ ಆಗ್ತಾ ಇದ್ದಾರೆ, ಅದರ ಬಗ್ಗೆ ಅವರ ನಿರ್ಣಯ ಗೊತ್ತಿಲ್ಲ. ಆದರೆ ನಾವು ಹೇಳ್ತಾ ಇದ್ದೀವಿ, ನೀವು ಶಿವಮೊಟೋ ಇದನ್ನು ತಗೊಬೇಕು ಅನ್ನೋದನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ. ಇಲ್ಲಿ ವಿವೇಕ್ ರೆಡ್ಡಿ ಅವರು ಮಾತಾಡಲಿ, ಯಾಕಂದ್ರೆ ಸುಮೋಟ ಕೇಸನ್ನು ದಾಖಲಿಸಬೇಕು, ದಾಖಲಿಸಿ ತನಿಖೆಯನ್ನು ಮಾಡಬೇಕು, ಪವರ್ ಟಿವಿ ಕೆಲಸಕ್ಕೆ ಶ್ಲಾಘನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನಷ್ಟು ಜನ ಈ ರೀತಿ ಮುಂದೆ ಬಂದರೆ ಅವರು ಕೂಡ ಸಪೋರ್ಟನ್ನು ಮಾಡ್ತೀವಿ ಅಂತೇಳಿ ವಿವೇಕ್ ರೆಡ್ಡಿ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನನ್ನ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.